ನಾವೆಲ್ಲ ಪ್ರತಿದಿನ ನಮ್ಮ ಸುತ್ತಮುತ್ತ ಇರುವ ತುಂಬಾ ಸುಂದರವಾದ ಗಿಡಮರಗಳನ್ನು ನೋಡ್ತಾ ಇರ್ತೀವಿ ನಾವು ನೋಡುವ ಪ್ರತಿ ಗಿಡಮರಗಳು ಕೂಡ ತುಂಬಾನೇ ನಾರ್ಮಲ್ ಆಗಿ ನಮಗೆ ಕಾಣಿಸ್ತವೆ ಆದರೆ ಮನುಷ್ಯ ಹಾಗೂ ಪ್ರಾಣಿಗಳ ರೀತಿ ಕೆಂಪು ರಕ್ತವನ್ನು ಹೊಂದಿರುವ ಮರವನ್ನ ನೀವೆಂದಾದರೂ ನೋಡಿದ್ರಾ ಇಲ್ವಾ ಹೋಗ್ಲಿ ಕಾಮನ ಬೆಲ್ಲಿನ ರೀತಿ ಹಲವು ಬಣ್ಣಗಳನ್ನು ಹೊಂದಿರುವ ಮರವನ್ನಾದರೂ ನೋಡಿದ್ರಾ ಖಂಡಿತ ನೋಡಿರೋದಿಲ್ಲ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ವಿಚಿತ್ರವಾಗಿ ಕಾಣುವ ಮರಗಳನ್ನು ಹಾಗೂ ತುಂಬಾ ಅಪಾಯಕಾರಿಯಾದ ಮರಗಳನ್ನು ಕೂಡ ತೋರಿಸಲಿದ್ದೇನೆ ಸೋ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಲೋ ಥಿಂಕರ್ಸ್ ವೆಲ್ಕಮ್ ಟು ಅವರ್ ನ್ಯೂ ಎಪಿಸೋಡ್ ಈ ವಿಡಿಯೋದ ಟೈಟಲ್ ಬಂದು ಪ್ರಪಂಚದ ಅತ್ಯಂತ ಅಪಾಯಕಾರಿ ಮರಗಳು ಸ್ಯಾಂಡ್ ಬಾಕ್ಸ್ ಟ್ರೀ ಈ ಸ್ಯಾಂಡ್ ಬಾಕ್ಸ್ ಟ್ರೀ ಉತ್ತರ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಈ ಮರದ ತುಂಬ ಅಂದ್ರೆ ಕಾಂಡದ ಮೇಲೆಲ್ಲ ತುಂಬಾ ಶಾರ್ಪ್ ಆಗಿರುವಂತ ಮುಳ್ಳುಗಳು ಹೊಂದಿರುತ್ತೆ ಯಾರಾದರೂ ತಿಳಿಯದೆ ಈ ಮರದ ಮೇಲೆ ಕೈ ಇಟ್ರೆ ಅವರ ಕತೆ ಮುಗಿತು ಈ ಶಾರ್ಪ್ ಆಗಿರುವಂತ ಮುಳ್ಳುಗಳು ಕೈಯೊಳಗೆ ಚುಚ್ಚಿಕೊಂಡು ಹೋಗ್ಬಿಡ್ತವೆ ನೀವೇ ನೋಡಿ ಈ ಮರದ ಮೇಲಿರುವ ಮುಳ್ಳುಗಳು ಎಷ್ಟೊಂದು ಶಾರ್ಪ್ ಆಗಿವೆ ಅಂತ ಒಂದೊಂದು ಮುಳ್ಳು ಕೂಡ 2.5 ಸೆಂಟಿಮೀಟರ್ ಉದ್ದವಾಗಿರುತ್ತವೆ ಇಷ್ಟೊಂದು ಮುಳ್ಳುಗಳು ಇರೋದ್ರಿಂದನೇ ಯಾವ ಪ್ರಾಣಿಗಳು ಕೂಡ ಈ ಮರವನ್ನ ಹತ್ತಲು ಪ್ರಯತ್ನ ಕೂಡ ಮಾಡೋದಿಲ್ಲ ಪ್ರಯತ್ನ ಮಾಡೋದಿರಲಿ ಈ ಮರದ ಹತ್ತಿರಕ್ಕೆ ಕೂಡ ಬರಲು ಎದುರ್ತವೆ ಈ ಸ್ಯಾಂಡ್ ಬಾಕ್ಸ್ ಮರ 60 ಮೀಟರ್ ಅಂದ್ರೆ ಹೆಚ್ಚು ಕಡಿಮೆ 200 ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯಬಲ್ಲದು ಇನ್ನು ಈ ಮರದಲ್ಲಿ ಬೆಳೆಯುವ ಹಣ್ಣುಗಳು ತುಂಬಾನೇ ಹಣ್ಣಾದಾಗ ಬ್ಲಾಸ್ಟ್ ಕೂಡ ಆಗಿಬಿಡ್ತವೆ ಅಂದ್ರೆ ಸೇಮ್ ಒಂದು ಪಟಾಕಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೋ ಆ ರೀತಿ ಈ ಹಣ್ಣುಗಳು ಬ್ಲಾಸ್ಟ್ ಆಗ್ತವೆ ಹಾಗೆ ಈ ಮರದ ಹಣ್ಣುಗಳು ಒಡೆದು ಅದರಲ್ಲಿರುವ ಬೀಜಗಳು ತುಂಬಾನೇ ಸ್ಪೀಡ್ ಆಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಬೀಳ್ತವೆ ಆ ಸ್ಪೀಡ್ ಎಷ್ಟು ಇರುತ್ತೆ ಅಂದ್ರೆ ಪ್ರತಿ ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಸಿಡಿಯುತ್ತವೆ ಈ ಹಣ್ಣುಗಳು ಬ್ಲಾಸ್ಟ್ ಆಗುವ ಸಮಯದಲ್ಲಿ ನೀವೇನಾದರೂ ಅಲ್ಲಿದ್ರೆ ನಿಮಗೆ ತುಂಬಾನೇ ಹೇಟ್ ಬೀಳೋದು ಮಾತ್ರ ಖಂಡಿತ ಮ್ಯಾಂಚಿನಿಲ್ ಟ್ರೀ ಈ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಮರ ಇದು ಇದನ್ನ ನಾನು ಹೇಳ್ತಿಲ್ಲ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವರೇ ಈ ಮರಕ್ಕೆ 2011 ರಲ್ಲಿ ಪ್ರಪಂಚದ ಅತ್ಯಂತ ಅಪಾಯಕಾರಿ ಮರ ಎಂದು ಹೇಳ್ತಾರೆ ಹಾಗಿದ್ರೆ ನೀವೇ ಥಿಂಕ್ ಮಾಡಿ ಈ ಮರ ಎಷ್ಟೊಂದು ಅಪಾಯಕಾರಿ ಅಂತ ಈ ಮರದ ಹೆಸರು ಮ್ಯಾಂಚಿನಿಲ್ ಟ್ರೀ ನೋಡೋದಕ್ಕೇನು ಈ ಮರ ಅಷ್ಟೊಂದು ಅಪಾಯಕಾರಿಯಾಗಿ ಕಾಣುವುದಿಲ್ಲ ಆದ್ರೆ ಇದರಲ್ಲಿ ಬಿಡುವ ಹಣ್ಣುಗಳು ಮಾತ್ರ ತುಂಬಾ ಅಂದ್ರೆ ತುಂಬಾನೇ ವಿಷಪೂರಿತವಾಗಿರುತ್ತೆ ಈ ಹಣ್ಣಿನಲ್ಲಿ ಹಾಲಿನ ರೀತಿ ಬಿಳಿ ಬಣ್ಣದ ರಸ ಇರುತ್ತೆ ಈ ರಸ ಏನಾದರೂ ನಮ್ಮ ಚರ್ಮವನ್ನ ಸ್ವಲ್ಪ ಟಚ್ ಆದ್ರೂ ಆ ಜಾಗದಲ್ಲಿ ಬೊಬ್ಬೆಗಳು ಹಾಗೂ ತುಂಬಾನೇ ಉರಿ ಕೂಡ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಅಪ್ಪಿತಪ್ಪಿ ನಿಮ್ಮ ಕಣ್ಣಿನಲ್ಲಿ ಬಿದ್ರೆ ಮಾತ್ರ ಶಾಶ್ವತವಾಗಿ ಕುರುಡರಾಗಿ ಬಿಡ್ತೀರಾ ಅಷ್ಟೊಂದು ಡೇಂಜರ್ ಆಗಿರುತ್ತೆ ಈ ಮರದ ಹಣ್ಣುಗಳು ಬರೀ ಈ ಮರದ ಹಣ್ಣುಗಳು ಮಾತ್ರ ನಮಗೆ ಡೇಂಜರ್ ಅಂತ ಅಂದುಕೊಂಡ್ರೆ ನಮ್ಮಂತ ದುರಾದೃಷ್ಟರು ಯಾರು ಇರಲ್ಲ ಯಾಕಂದ್ರೆ ಮಳೆ ಬರುವ ಸಮಯದಲ್ಲೇನಾದ್ರೂ ನೀವು ಈ ಮರದ ಕೆಳಗೆ ನಿಂತ್ಕೊಂಡ್ರೆ ನಿಮ್ಮ ಕತೆ ಮುಗೀತು ಅಂತಾನೆ ಹೇಳ್ಬೋದು ಒಂದು ವೇಳೆ ಈ ಮರದ ಕೆಳಗಡೆ ನೀವೇನಾದ್ರೂ ನಿಂತ್ಕೊಂಡ್ರೆ ಮಳೆಯಾನಿಗಳು ಈ ಮರವನ್ನ ತಾಕಿ ನಮ್ಮ ಮೇಲೆ ಬಿದ್ರೆ ಆ ಮಳೆಯಾನಿಗಳು ಆಸಿಡ್ ರೀತಿ ಕೆಲಸ ಮಾಡುತ್ತೆ ಅಷ್ಟೊಂದು ಅಪಾಯಕಾರಿಯಾಗಿರುತ್ತೆ ಈ ಮರ ಈ ಮರದ ಸವಾಸನೆ ಬೇಡ ಅಂತ ಈ ಮರವನ್ನ ನೀವೇನಾದ್ರೂ ಬೆಂಕಿಯಿಂದ ಸುಟ್ಟು ಹಾಕಿದ್ರೆ ಆಗ ಅದರಿಂದ ಬರುವ ಹೊಗೆ ಕೂಡ ವಿಷವಾಗಿ ಬದಲಾಗುತ್ತೆ ಏಂಜಲ್ಸ್ ಟ್ರಂಪೆಟ್ ಅಂಡ್ ಡೆವಿಲ್ಸ್ ಟ್ರಂಪೆಟ್ ಈ ಏಂಜಲ್ಸ್ ಟ್ರಂಪೆಟ್ ಅನ್ನುವ ಗಿಡ ತುಂಬಾನೇ ಸುಂದರವಾಗಿ ಕಾಣುವ ಹೂಗಳನ್ನ ಹೊಂದಿರುತ್ತೆ ಆದ್ರೆ ಈ ಹೂಗಳನ್ನ ಡೆವಿಲ್ಸ್ ಟ್ರಂಪೆಟ್ ಅಂತ ಕರೀತಾರೆ ಇದರ ಹೆಸರು ಕೇಳಿದ್ರೇನೆ ಗೊತ್ತಾಗುತ್ತೆ ಇವು ಎಷ್ಟು ಅಪಾಯಕಾರಿ ಅಂತ ಈ ಗಿಡದ ಬರೀ ಹೂ ಮಾತ್ರ ವಿಷವಾಗಿರೋದಿಲ್ಲ ಈ ಗಿಡದ ಪ್ರತಿಯೊಂದು ಭಾಗ ಕೂಡ ತುಂಬಾನೇ ವಿಷಪೂರಿತವಾಗಿರುತ್ತೆ ಈ ಗಿಡದ ಎಲೆ ಹಾಗೂ ಇದರಲ್ಲಿ ಬಿಡುವ ಬೀಜಗಳು ಕೂಡ ತುಂಬಾನೇ ಹೆಚ್ಚಿನ ವಿಷವನ್ನ ಹೊಂದಿರುತ್ತೆ ಯಾರಾದ್ರೂ ಈ ಗಿಡದ ಬಗ್ಗೆ ತಿಳಿಯದೆ ಈ ಗಿಡವನ್ನ ತಿಂದ್ರೆ ಅವರಿಗೆ ಏನಾಗುತ್ತೆ ಗೊತ್ತಾ ತುಂಬಾನೇ ಹೆಚ್ಚಿನ ಬಾಯಾರಿಕೆ ವಾಂತಿ ಬೇದಿ ಜ್ವರ ಇಲ್ಯೂಷನ್ಸ್ ಮೂರ್ಛೆ ಹೋಗುವುದು ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಕೆಲವು ಬಾರಿ ಆ ವ್ಯಕ್ತಿ ಕೋಮಗೆ ಕೂಡ ಹೋಗುವ ಸಾಧ್ಯತೆ ಇರುತ್ತೆ ಈ ಗಿಡವನ್ನ ತಿಂದು ತುಂಬಾ ಜನ ಸತ್ತು ಹೋದ ಉದಾಹರಣೆಗಳು ಕೂಡ ಇವೆ ರೋಸರಿ ಪೀ ನೋಡೋದಕ್ಕೆ ಈ ಗಿಡ ತುಂಬಾನೇ ಸುಂದರವಾಗಿ ಕಾಣ್ತಿರಬಹುದು ಆದ್ರೆ ತುಂಬಾನೇ ಡೇಂಜರ್ ಇದರಲ್ಲಿ ಬಿಡುವ ಬೀಜಗಳು ಕೆಂಪು ಬಣ್ಣದಲ್ಲಿ ಇರ್ತವೆ ಹಾಗೆ ಕೆಳಗಡೆ ಕಪ್ಪು ಬಣ್ಣವನ್ನ ಸಹ ಹೊಂದಿರ್ತವೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ತಿಂದ್ರೆ ಇನ್ನು ನಿಮ್ಮ ಸಾವು ಮಾತ್ರ 100% ಇದರಲ್ಲಿ ಯಾವುದೇ ಡೌಟ್ ಬೇಡ ಈ ಬೀಜಗಳಲ್ಲಿ ಅಬ್ರಿನ್ ಅನ್ನುವ ಕೆಮಿಕಲ್ ಇರುತ್ತೆ ಇದರಿಂದ ಇದು ವಿಷಕಾರಿಯಾಗಿ ಬದಲಾಗಿದೆ ಈ ಬೀಜಗಳನ್ನ ತಿಂದ ತಕ್ಷಣ ನಿಮಗೆ ವಾಂತಿ ಬೇದಿ ರಕ್ತಸ್ರಾವ ಶುರುವಾಗುತ್ತೆ ಜೊತೆಗೆ ಈ ಗಿಡದ ಬೇರನ್ನ ಅಬಾಷನ್ ಮಾಡುವುದಕ್ಕೆ ಕೂಡ ಬಳಸ್ತಾರೆ ಗಿಂಪಿ ಗಿಂಪಿ ಪ್ಲಾಂಟ್ ಈ ಗಿಂಪಿ ಗಿಂಪಿ ಗಿಡ ಒಂದು ರೀತಿ ತುರುಕೆ ಸೊಪ್ಪಿನ ರೀತಿ ಇರುತ್ತೆ ಆದ್ರೆ ಇದರ ಪವರ್ ಮಾತ್ರ ತುಂಬಾನೇ ಹೆಚ್ಚಿರುತ್ತೆ ಈ ಗಿಡಗಳು ನಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವೆ ಇದನ್ನ ಯಾರಾದ್ರೂ ಮುಟ್ಟಿದ್ರೆ ಅಂದ್ರೆ ಈ ಗಿಡದ ಎಲೆ ಮೇಲೆ ಇರುವ ಬಿಳಿ ಬಣ್ಣದ ಕೂದಲಿನ ತರ ಇರೋದು ನಮ್ಮ ಚರ್ಮಕ್ಕೆ ಟಚ್ ಆದ್ರೆ ತುರುಕೆ ಶುರುವಾಗುತ್ತೆ ಜೊತೆಗೆ ತುಂಬಾನೇ ಉರಿ ಕಾಣಿಸ್ಕೊಳ್ಳುತ್ತೆ ಈ ಬಿಳಿ ಬಣ್ಣದ ಕೂದಲಿನ ತರ ಇರೋದನ್ನ ಮೊರಾಯಿಡಿನ್ ಅಂತ ಕರೀತಾರೆ ಇದರಿಂದಾನೇ ತುಂಬಾನೇ ಉರಿ ಹಾಗೂ ನೋವು ಕಾಣಿಸ್ಕೊಳ್ಳುತ್ತೆ ನಮ್ಮ ಚರ್ಮಕ್ಕೆ ಚುಚ್ಚಿಕೊಂಡ ಈ ಮೊರಾಯಿಡಿನ್ ಅನ್ನ ತಕ್ಷಣ
ತೆಗಿಲಿಲ್ಲ ಅಂದ್ರೆ ಅದರಿಂದ ಬರುವ ನೋವು ದಿನಗಳವರೆಗೂ ಅಲ್ಲ ಕೆಲವು ತಿಂಗಳವರೆಗೂ ಕೂಡ ಆ ನೋವು ಇರುತ್ತೆ ಆ ನೋವು ಹೇಗಿರುತ್ತೆ ಅಂದ್ರೆ ಆಸಿಡ್ ನಲ್ಲಿ ನಮ್ಮ ಕೈ ಇಟ್ಟಾಗ ಎಷ್ಟು ನೋವು ಬರುತ್ತೋ ಅಷ್ಟು ನೋವು ಪ್ರತಿದಿನ ಪ್ರತಿ ಕ್ಷಣ ಕಾಣಿಸಿಕೊಳ್ಳುತ್ತೆ ಕೆಲವು ಬಾರಿ ಈ ಎಲೆ ಮೇಲೆ ಇರುವ ಈ ಮೊರಾಯ್ಡಿನ್ ಗಾಳಿಯ ಮೂಲಕ ನಮ್ಮ ಮೂಗಿನ ಒಳಗೆ ಹೋಗಿ ಶ್ವಾಸಕೋಶಗಳಿಗೆ ಕೂಡ ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಹಾರ್ಸ್ ಚೆಸ್ನಟ್ ಈ ಮರದಲ್ಲಿ ಬಿಡುವ ಈ ಬೆರಿಸನ ನೋಡಿದ್ರೆ ಖಂಡಿತ ನೀವು ಅಟ್ರಾಕ್ಟ್ ಆಗ್ತೀರಾ ಬಟ್ ಈ ಮರದಲ್ಲಿ ಬಿಡುವ ಈ ಹಣ್ಣಿನ ಬೀಜಗಳು ಮಾತ್ರ ತುಂಬಾನೇ ಡೇಂಜರ್ ಆದರೂ ಈ ಬೀಜಗಳನ್ನು ನೀವು ತಿನ್ನಬಹುದು ಒಂದು ಕಡೆ ಈ ಬೀಜಗಳನ್ನು ಡೇಂಜರ್ ಅಂತಿದ್ದಾನೆ ಹಾಗೆ ತಿನ್ನಬಹುದು ಅಂತಿದ್ದಾನೆ ಇವನಿಗೆ ಎಲ್ಲೋ ತಲೆ ಕಟ್ಟಿದೆ ಅಂತ ಥಿಂಕ್ ಮಾಡಬೇಡಿ ನಾನು ಹೇಳಿದ್ದು ಖಂಡಿತ ನಿಜ ಈ ಹಣ್ಣಿನ ಬೀಜಗಳನ್ನು ಡೈರೆಕ್ಟ್ ಆಗಿ ಮರದಿಂದ ಕಿತ್ತುಕೊಂಡು ತಿಂದ್ರೆ ಮಾತ್ರ ಡೇಂಜರ್ ಅದೇ ಈ ಹಣ್ಣಿನ ಬೀಜಗಳನ್ನು ಬೇಯಿಸಿಕೊಂಡು ತಿಂದ್ರೆ ನಿಮಗೆ ಏನು ಆಗೋದಿಲ್ಲ ಜೊತೆಗೆ ಒಳ್ಳೆಯ ವಿಟಮಿನ್ಸ್ ಕೂಡ ಸಿಗುತ್ತೆ ಒಂದು ವೇಳೆ ಡೈರೆಕ್ಟ್ ಆಗಿ ಈ ಬೀಜಗಳನ್ನು ತಿಂದ್ರೆ ತಕ್ಷಣ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಳ್ಳುತ್ತೆ ಈ ಬೀಜಗಳನ್ನು ಹಸಿಯಿದ್ದಾಗ ತಿಂದ್ರೆ ಮನುಷ್ಯನ ಗಂಟಲಲ್ಲಿ ತೊಂದರೆ ಉಂಟಾಗುತ್ತೆ ಜೊತೆಗೆ ವಾಂತಿ ಕೂಡ ಆಗುತ್ತೆ ಇಲ್ಲಿಗೆ ನಿಂತ್ರೆ ತೊಂದರೆ ಇಲ್ಲ ಕೆಲವು ಬಾರಿ ಲಕ್ವ ಕೂಡ ಹೊಡೆಯುತ್ತೆ ಇದರಿಂದ ಆ ವ್ಯಕ್ತಿಯ ಸಾವು ಕೂಡ ಸಂಭವಿಸುತ್ತೆ ಈ ಬೀಜಗಳನ್ನು ಮಾತ್ರ ಅಲ್ಲ ಯಾವುದೇ ಹೊಸ ಆಹಾರವನ್ನು ತಿನ್ನಬೇಕು ಅಂದ್ಕೊಂಡ್ರು ಅದನ್ನ ಬೇಯಿಸಿ ತಿನ್ನೋದು ತುಂಬಾನೇ ಒಳ್ಳೆಯದು ಬಾಟಲ್ ಟ್ರೀ ಈ ಮರ ನೋಡೋದಕ್ಕೆ ಒಂದು ಬಾಟಲ್ ಶೇಪ್ ನಲ್ಲಿ ಇರುತ್ತೆ ಅದಕ್ಕೆ ಈ ಮರವನ್ನ ಬಾಟಲ್ ಟ್ರೀ ಅಂತ ಕರೀತಾರೆ ಈ ಮರ ಸ್ಟಾರ್ಟಿಂಗ್ 6 ರಿಂದ 8 ವರ್ಷದವರೆಗೂ ನಾರ್ಮಲ್ ಮರಗಳ ರೀತಿನೇ ಬೆಳೆಯುತ್ತೆ ನಂತರ ಈ ಮರದ ಕಾಂಡ ಮಾತ್ರ ಪೂರ್ತಿಯಾಗಿ ಬಲೂನ್ ರೀತಿ ಹೊದಿಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಫೈನಲ್ ಆಗಿ ಈ ಮರ ಒಂದು ಬಾಟಲ್ ಶೇಪ್ ನಲ್ಲಿ ಬರುತ್ತೆ ಈ ಮರಗಳು ಹೆಚ್ಚಾಗಿ ನಮೀಬಿಯಾ ದೇಶದಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಮರದ ಕಾಂಡದಲ್ಲಿ ಹಾಲಿನ ರೀತಿ ಬಿಳಿ ಬಣ್ಣದ ಲಿಕ್ವಿಡ್ ಹೊರಗಡೆ ಬರುತ್ತೆ ಈ ಲಿಕ್ವಿಡ್ ತುಂಬಾನೇ ವಿಷಪೂರಿತವಾಗಿರುತ್ತೆ ಪೂರ್ವ ಕಾಲದಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಲು ಬಾಣದ ತುದಿಗೆ ಈ ವಿಷವನ್ನ ಹಚ್ಚಿಕೊಂಡು ಬೇಟೆಯಾಡೋದಕ್ಕೆ ಹೋಗ್ತಾ ಇದ್ರು ರೈನ್ಬೋ ಯುಕಲಿಪ್ಟಸ್ ಫಿಲಿಪೀನ್ಸ್ ಕಾಡಿನಲ್ಲಿ ಈ ರೀತಿಯ ವಿಚಿತ್ರವಾದ ಮರಗಳು ಕಾಣಿಸಿಕೊಳ್ತವೆ ಈ ಮರ ಯಾಕೆ ಸ್ಪೆಷಲ್ ಅಂತ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಕಾಮನ ಬಿಲ್ಲು ಬಣ್ಣ ಬಣ್ಣಗಳಿಂದ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಈ ಮರ ಕೂಡ ಬಣ್ಣ ಬಣ್ಣಗಳಿಂದ ತುಂಬಾನೇ ಸುಂದರವಾಗಿ ಕಾಣುತ್ತೆ ಈ ಬಣ್ಣಗಳಿಂದಾನೇ ಈ ಮರಗಳಿಗೆ ರೈನ್ಬೋ ಯುಕಲಿಪ್ಟಸ್ ಅನ್ನೋ ಹೆಸರನ್ನ ಕೊಡ್ತಾರೆ ಈ ಮರಗಳನ್ನು ನೋಡ್ತಾ ಇದ್ರೆ ಈ ಮರಗಳ ಮೇಲೆ ಯಾರೊಬ್ಬ ಆರ್ಟಿಸ್ಟ್ ಪೇಂಟಿಂಗ್ ಅನ್ನ ಮಾಡಿದ್ದಾರೇನೋ ಅನ್ನೋ ರೀತಿ ಕಾಣುತ್ತೆ ನಿಜವಾಗ್ಲೂ ಇದು ತುಂಬಾನೇ ಅದ್ಭುತವಾಗಿದೆ ಈ ಮರಗಳನ್ನು ನೀವು ನೋಡಬೇಕು ಅಂದ್ರೆ ನೀವು ಫಿಲಿಪೀನ್ಸ್ ಗೆ ಏನು ಹೋಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಮರದ ಸಸಿಗಳು ಯಾವುದಾದರೂ ನರ್ಸರಿಯಲ್ಲಿ ತುಂಬಾನೇ ಸುಲಭವಾಗಿ ಸಿಗುತ್ತೆ ಬೇಕಿದ್ದವರು ತಂದು ಬೆಳೆಸಿಕೊಳ್ಳಬಹುದು ಡೇಂಜರಸ್ ಬ್ಲಡ್ ಟ್ರೀ ಈ ಮರ ನೋಡೋದಕ್ಕೆ ಒಂದು ಮಶ್ರೂಮ್ ರೀತಿ ಕಾಣುತ್ತೆ ಆದ್ರೆ ಎಲ್ಲಾ ಮರಗಳ ರೀತಿ ಈ ಮರ ಅಲ್ಲ ಈ ಮರ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಈ ಮರವನ್ನ ನೀವೇನಾದ್ರೂ ಕಟ್ ಮಾಡಿದ್ರೆ ಮನುಷ್ಯರ ರೀತಿ ಈ ಮರಗಳಿಗೆ ಕೂಡ ಕೆಂಪು ಬಣ್ಣದಲ್ಲಿ ರಕ್ತ ಹೊರಗಡೆ ಬರುತ್ತೆ ನೀವು ಕೇಳಿದ್ದು ನೀವು ನೋಡ್ತಾ ಇರೋದು 100% ನಿಜ ಅಲ್ಲಿನ ಲೋಕಲ್ ಜನರ ಪ್ರಕಾರ ಪೂರ್ವ ಕಾಲದಲ್ಲಿ ಒಂದು ಡ್ರ್ಯಾಗನ್ ಸತ್ತು ಮರವಾಗಿ ಬದಲಾಗಿದೆ ಅಂತ ನಂಬುತ್ತಾರೆ ಈ ಮರದಿಂದ ಹೊರಗಡೆ ಬರುವ ಈ ಕೆಂಪು ಬಣ್ಣದ ದ್ರವ ರಕ್ತದ ಸಂಬಂಧಿತ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಇಲ್ಲಿನ ಜನ ನಂಬುತ್ತಾರೆ ಆದ್ರೆ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ ಈ ಮರಗಳನ್ನು ನೋಡ್ತಾ ಇದ್ರೆ ಈ ಪ್ರಕೃತಿ ತನ್ನಲ್ಲಿ ತುಂಬಾನೇ ರಹಸ್ಯಗಳನ್ನು ಅಡಗಿಸಿಕೊಂಡಿದೆ ಅನ್ನೋದು ಮಾತ್ರ ಖಂಡಿತ ಅರ್ಥ ಆಗ್ತಿದೆ ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್ ಈ ವಿಡಿಯೋದಲ್ಲಿ ತೋರಿಸಿದ ಯಾವ ಮರ ನಿಮಗೆ ತುಂಬಾನೇ ಡೇಂಜರ್ ಆಗೋ ವಿಚಿತ್ರವಾಗಿ ಅನಿಸ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಕರೆನ್ಸಿ ನೋಟಿನ ಮೇಲಿರುವ ಈ ಗಾಂಧೀಜಿಯ ಫೋಟೋವನ್ನ ತೆಗೆದು ಯಾರ ಫೋಟೋವನ್ನ ಹಾಕ್ತಿದ್ದಾರೆ ಅಂತ ನಿಮಗೆ ಗೊತ್ತಾ ಇದಕ್ಕೆ ಉತ್ತರ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ